ರಾಜ್ಯದಲ್ಲಿ ಜನಸಂಖ್ಯಾ ನಿಯಂತ್ರಣ ಅಸ್ತ್ರ ಪ್ರಯೋಗ ಆಗುತ್ತಾ ಉತ್ತರ ಪ್ರದೇಶದ ಮಾದರಿ ಜನಸಂಖ್ಯೆ ನಿಯಂತ್ರಣ ಕಾನೂನು ಬರುತ್ತಾ ಇಂಥದ್ದೊಂದು ಪ್ರಶ್ನೆ ಉದ್ಭವಿಸೋದಕ್ಕೆ ಕಾರಣ ಭಾರತಿ ಶೆಟ್ಟಿಯವರು ಎರಡು ಮಕ್ಕಳನ್ನು ಹೊಂದಿದ ಕುಟುಂಬಕ್ಕಷ್ಟೇ ಸರ್ಕಾರಿ ಸೌಲಭ್ಯ ಕೊಡಿ ಅಂತ ಪರಿಷತ್ ಶೂನ್ಯ ವೇಳೆಯಲ್ಲಿ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿಯವರು ಪ್ರಸ್ತಾಪ ಮಾಡಿದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ತುಬ್ಬಿನಕೆರೆ ಗ್ರಾಮದಲ್ಲಿ ಎರಡು ಸಮುದಾಯದ ನಡುವೆ ಗಲಾಟೆ ಆಗೋಯಿತು ಪಟ್ಟಳದಮ್ಮ ದೇವಿಯ ಕೊಂಡ ಮಹೋತ್ಸವದ ಹಿನ್ನೆಲೆಯಲ್ಲಿ ದಲಿತ ಜನಾಂಗದವರು ಕೊಂಡಕ್ಕೆ ಸೌದೆ ತಂದಿದ್ದಾರೆ ಆದರೆ ದಲಿತರ ಸೌದೆ ಹಾಕಲ್ಲ ಅಂತ ಇತರೆ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೀತು ಗಲಾಟೆ ಶುರುವಾಯಿತು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಮಾಗಡಿ ಪೊಲೀಸರು ಬಂದರು ಎರಡೂ ಜನಾಂಗದ ಮುಖಂಡರ ಜೊತೆ ಪೊಲೀಸರು ಮಾತುಕತೆ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಬೆಸ್ಕಾಂ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಎಸಿಬಿ ಬಲೆಗೆ ಬಿದ್ದಿದ್ದಾರೆ ಶಿವಾನಂದ ಸರ್ಕಲ್ ಹತ್ರ ಬೆಸ್ಕಾಂ ಕಚೇರಿಯಲ್ಲಿ ಹೈ ಟೆನ್ಷನ್ ಹಾಗೂ ಲೋ ಟೆನ್ಷನ್ ಸಂಪರ್ಕ ಒದಗಿಸೋದಕ್ಕೆ 10,000 ಲಂಚ ಪಡಿಬೇಕಾದ್ರೆ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಲಕ್ಷ್ಮೀಶಾ ಎಸಿಬಿ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಮನನೊಂದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿದೆ ಅರುಣ್ ನೇಣಿಗೆ ಶರಣಾದ ಯುವಕ ಅರುಣ್ ಮದುವೆ ಆಗಬೇಕು ಅಂತ ಯುವತಿಯ ಬೇನ್ ಬಿದ್ದಿದ್ದಾನೆ ಆದರೆ ಯುವತಿ ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಾರೆ ಇದರಿಂದ ಮನನೊಂದ ಅರುಣ್ ಮನೆ ಕೊಣೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ರಾಮಮೂರ್ತಿ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಎರಡನೇ ಬಾರಿಗೆ ಸಿಎಂ ಆಗಿ ಪದಗ್ರಹಣ ವೇಳೆ ಮಂಗಳೂರಿನಲ್ಲಿ ಕದ್ರಿಯ ಕಾಲಭೈರವನಿಗೆ ಪೂಜೆ ಹವನ ಮಾಡಲಾಗಿದೆ ಕದ್ರಿಯ ಯೋಗೀಶ್ವರ ಮಠದಲ್ಲಿ ನಡೆದಿದ್ದ ವಿಶೇಷ ಪೂಜೆಯ ಪ್ರಸಾದವನ್ನು ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಕಳಿಸಿಕೊಡಲಾಗಿದೆ ಕದ್ರಿಯ ಯೋಗೀಶ್ವರ ಮಠದ ಮಹಾರಾಜರನ್ನು ಆರಾಧಿಸುವಂಥ ಯೋಗಿ ಆದಿತ್ಯನಾಥ್ ಎರಡು ಬಾರಿ ಯೋಗಿ ಸಿಎಂ ಆಗಿರೋದಕ್ಕೆ ಮಠದಲ್ಲಿ ಹಬ್ಬದ ವಾತಾವರಣ ಇತ್ತು ಎರಡು ಬಾರಿ ಮಠಕ್ಕೆ ಭೇಟಿ ನೀಡಿದ್ದ ಯೋಗಿ ಆದಿತ್ಯನಾಥ್ ಪಂಥದ ಪ್ರಮುಖರಾಗಿದ್ದಾರೆ 2016ರಲ್ಲಿ ಕದ್ರಿ ಮಠದ ಪೀಠಾಧಿಪತಿ ನಿರ್ಮಲಾನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕವನ್ನು ಯೋಗಿ ಆದಿತ್ಯನಾಥ್ ನೆರವೇರಿಸಿದರು 12 ವರ್ಷಗಳಿಗೊಮ್ಮೆ ಉತ್ತರದಿಂದ ಬರುವಂಥ ಜಂಡಿಯಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಭಾಗವಹಿಸಿದ್ದಾರೆ ಕರ್ನಾಟಕದಲ್ಲಿ ಕೋವಿಡ್ ಸೋಂಕು ತೀವ್ರ ಇಳಿಮುಖ ಕಂಡಿತು ನಿನ್ನೆ ಕೇವಲ 48 ಹೊಸ ಕೊರೋನಾ ಕೇಸ್ ಪತ್ತೆಯಾಯಿತು ಓರ್ವ ಸೋಂಕಿತ ಸಾವನ್ನಪ್ಪಿರುವ ವರದಿಯಾಗಿದೆ ಬೆಂಗಳೂರಿನಲ್ಲಿ 40 ಕೇಸ್ ದಾಖಲಾಯಿತು 24 ಗಂಟೆಯಲ್ಲಿ 105 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ಸದ್ಯ 0.29ರಷ್ಟಿದೆ ಪಾಸಿಟಿವಿಟಿ ರೇಟ್ ಚುನಾವಣೆಗಳು ಜನಾದೇಶವಾಗುವ ಬದಲು ಧನಾದೇಶವಾಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಸ್ಪೀಕರ್ ಕಾಗೇರಿ ಹೇಳಿಕೆ ಕೊಟ್ಟಿದ್ದಾರೆ ಚುನಾವಣೆಗಳಲ್ಲಿ ಅಸಹ್ಯ ಪಡುವಷ್ಟು ಹಣ ಶಕ್ತಿಯ ಪಾತ್ರ ಇಡೀ ವ್ಯವಸ್ಥೆಗೆ ರೋಗ ತರುವಷ್ಟು ಇದೆ ಅಪರಾಧಿಗಳ ಪಾತ್ರ ಜಾತಿ ಧರ್ಮ ಅಂಗ ಮತ್ತೆಲ್ಲ ತರಹದ ಪ್ರಭಾವಗಳು ಚುನಾವಣೆಗಳನ್ನು ರೋಗಗ್ರಸ್ತವಾಗಿಸಿವೆ ಅಂತ ಹೇಳಿಕೆ ಕೊಟ್ಟರು ಸ್ಪೀಕರ್